ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಒಂದು ಇಂಥ ಸ್ಥಳವನ್ನು ನಿಮಗೆ ಪರಿಚಯಿಸ್ತಿದ್ದೀನಿ. ಅಲ್ಲಿ ಊಹೆಗೂ ಮೀರಿದ ಪವಾಡ ನಡೆಯುತ್ತದೆ. ಏನಿದು ಪವಾಡ, ಆ ಸ್ಥಳ ಎಲ್ಲಿ ಬರುತ್ತೆ, ಯಾವ ದೇವರು ಅಲ್ಲಿ ನೆಲೆಸಿದ್ದಾರೆ, ಹಾಗಾದರೆ ಬನ್ನಿ ನೋಡೋಣ. ಈ ಪವಿತ್ರವಾದ ದೇವಸ್ಥಾನ ಕಲಬುರಗಿ ಜಿಲ್ಲೆಯ ಚಿತ್ತಾಪೂರು ತಾಲೂಕಿನ ಸೂಗೂರುಕೆ ಎಂಬ ಗ್ರಾಮದಲ್ಲಿ ಇದೆ. ನಾವು ಹೋಗೋ ಹಾದಿಯಲ್ಲಿ ಕೋರ್ವಾರ ಅಂತ ಕೂಡ ಒಂದು ಊರು ಬರುತ್ತೆ. ಅಲ್ಲಿ ಕೂಡ ವೀರಭದ್ರೇಶ್ವರನ ಟೆಂಪಲ್ ಇದೆ. ಇವಾಗ ನಾವು ಕಾಳ್ಗಿ ಎಂಬ ಗ್ರಾಮಕ್ಕೆ ತಲುಪಿದ್ದೀವಿ. ಕಲಬುರಗಿಯಿಂದ ಕಾಳ್ಗಿಗೆ ಬಂದರೆ ಕಾಳ್ಗಿಯಿಂದ ಸೂಗೂರು ತುಂಬ ಸಮೀಪ ಅಂತ ಹೇಳ್ಬೋದು. ಇಲ್ಲಿಂದ 10 ಕಿಲೋಮೀಟರ್ ಅಷ್ಟೇ ಸೂಗೂರುಕೆ ಎಂಬ ಗ್ರಾಮ. ಇವಾಗ ನಾವು ಸೂಗೂರುಕೆ ಎಂಬ ಗ್ರಾಮಕ್ಕೆ ತಲುಪಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ನೆಲೆಸಿದ್ದಾರೆ ಬಾಲವೆಂಕಟರಮಣ, ಅಂದರೆ ತಿರುಪತಿ ತಿರುಮಲ ದೇವರು ತನ್ನ ಬಾಲ್ಯ ವ್ಯವಸ್ಥೆಯನ್ನು ಇಲ್ಲೇ ಕಳೆದಿದ್ದಾರೆ ಎಂದು ಹೇಳಲಾಗಿದೆ. ಇನ್ನು ಇಲ್ಲಿ ನಡೆಯುವ ಪವಾಡದ ಬಗ್ಗೆ ಹೇಳುವುದಾದರೆ, ಇಲ್ಲಿ ದೇವಸ್ಥಾನದ ಹತ್ತಿರವಿರುವ ಒಂದು ಬೆಟ್ಟದ ಮೇಲೆ ಭತ್ತ ಬೆಳೆಯುತ್ತದೆ. ಅರೆ, ಏನಿದು, ಇದರಲ್ಲೇನು ಪವಾಡ ಅಂತೀರಾ? ಆದರೆ ಈ ಭತ್ತವನ್ನು ಯಾರೂ ಕೂಡ ಬೆಟ್ಟದಲ್ಲಿ ಬಿತ್ತುವುದಾಗಲಿ, ನೀರು ಉಣಿಸುವುದಾಗಲಿ, ಅಥವಾ ಸಸಿ ನೆಡುವುದಾಗಲಿ ಯಾರೂ ಮಾಡುವುದಿಲ್ಲ. ಆದರೆ ಪ್ರತಿ ವರ್ಷ ದೇವರ ಮಹಿಮೆ ಇಂದ ಭತ್ತ ತಯಾರಾಗುತ್ತದೆ. ನೋಡಿದ್ರಲ್ಲ ಭತ್ತ ಹೇಗೆ ಬೆಳೆಯುತ್ತೆ ಅಂತ. ಈ ಭತ್ತವನ್ನ ಪ್ರಸಾದವಾಗಿ ತಿರುಪತಿ ತಿರುಮಲ ವೆಂಕಟರಮಣನಿಗೆ ಕಳಿಸಲಾಗುತ್ತದೆ. ವೈಕುಂಠ ಏಕಾದಶಿಯು 3 ಕೋಟಿ ಏಕಾದಶಿಗಳಿಗೆ ಸಮವಾದ ಪಾವಿತ್ರತೆಯನ್ನು ಹೊಂದಿದ್ದು, ಈ ಕಾರಣ ಇದನ್ನು 3 ಕೋಟಿ ಏಕಾದಶಿ ಎನ್ನುತ್ತಾರೆ. ಈ ದಿನ ಹಾಲಹಲ ಅಮೃತ ಎರಡೂ ಹುಟ್ಟಿದವು ಎನ್ನಲಾಗುತ್ತದೆ. ಈ ಪ್ರಯುಕ್ತ ಸೂಗೂರುಕೆ ಗ್ರಾಮದಲ್ಲಿ ವಿಶೇಷ ಪೂಜೆ, ಹೋಮ, ಹವನ ಮಾಡಲಾಗುತ್ತದೆ. ಇನ್ನು ದ್ವಾದಶಿಯೆಂದು ಇದೇ ಭತ್ತದಿಂದ ಪ್ರಸಾದವನ್ನು ತಯಾರಿಸಿ ದೇವರಿಗೆ ನೈವೇದ್ಯವನ್ನು ಕೊಟ್ಟು ತನಂತರ ಭಕ್ತಾದಿಗಳಿಗೆ ಆ ಪ್ರಸಾದವನ್ನು ಹಂಚಲಾಗುತ್ತದೆ. ದೇವರ ಹತ್ರ ಅರ್ಚನೆಯನ್ನು ಮಾಡಿಸಿದ್ವಿ. ದೇವರ ಹತ್ರ ಇಟ್ಟಿರುವ ರಕ್ಷೆಯನ್ನು ನಾವು ಅರ್ಚಕರ ಕೈಯಿಂದ ಇವಾಗ ಕಟ್ಸ್ಕೊಳ್ತೀವಿ. आप ज्यादा लकी क्योंकि अच्छा बदल गया ना. बस इसको बाद में थोड़ा कट करना. हाँ.
हरिः ओम् श्री वर्चस्वमारोपणं विधाक्षोधनं धान्यं बहुपुत्रलाभं सर्वसंवत्सरं सुप्रियं। सुबह शाम थोड़ा भगवान का ध्यान करना पड़ेगा, सोते समय बालाजी का ध्यान करो। तिरुपति में इसमें कोई अंतर नहीं, अंतर नहीं है। देखो इसका पावर तिरुपति से भी ज्यादा है, ये इसकी मैरिज नहीं है, बाल स्वरूप है। बचपन में पावर ज्यादा होता है, मैरिज होने के बाद शक्ति थोड़ा कम हो जाती है, इसलिए उसका हाइट बड़ा है, इसका हाइट छोटा है। बालाजी सो ओरिजिनल यही है, बालाजी से मैरिज करने के बाद भगवान संकल्प लिया, जब तक ऋण चुकाए नहीं हो रहा सतगिरवास कर्म यही हो रहा, तो भगवान को बहुत सी लीलाएं करनी है, तो आकाश राजा की बेटी पद्मावती से शादी किया। यहाँ पर हाथीराम बाबा ने तपस्या किया, ये तपोभूमि है, तिरुमला में भगवान एक्चुअली प्रकट हुए बच्चे के रूप में, यहाँ तक हाथीराम बाबा के साथ आए, यहाँ भगवान उद्भव हुए। हाथीराम बाबा ने चतुर्मासा किया, चार महीने चतुर्मासा करके भंडारा किया, भंडारा में एक चावल टेलीविजन में देखा होगा यहाँ होता है, वो वैकुंठ एकादशी को भगवान दूसरे दिन लेते हैं, द्वादशी को तिरुमला में भी नैवेद्य के लिए जाता है, यहाँ भी जाता है, यहीं से जाता है, यहीं होता है, दूसरी जगह नहीं होता। वो वैकुंठ द्वार ये दो जगह है, इधर और तिरुमला में, तीसरी जगह नहीं है, इसलिए इसका पावर और उसका पावर सेम है, सेम है, केवल हाइट का अंतर है। इधर आने के बाद थोड़ा शांति भी मिलेगी, उधर आने के बाद धक्का मिलेगा। अभी इतनी देर तक तुमको उधर कौन खड़ा रहने देता, कोई दबा के देखेगा, जाओ बाहर निकल। ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತು. ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಸಾದವನ್ನು ಸ್ವೀಕರಿಸ್ತಿದ್ದೀವಿ. ವೈಕುಂಠ ಏಕಾದಶಿ ಏನಿರ್ತಾರೆ ಮೇಡಮ್, ದ್ವಾದಶಿ ದಿನ ಆದ್ರೆ ಪ್ರಸಾದ ಕೊಡ್ತಾರೆ. ಅಂದ್ರೆ ಇದ್ರ ಪವಾಡ ಏನು ಸರ್, ಅಂದ್ರೆ ಇಲ್ಲಿ ಬಾಲ ಸ್ಥಳ ವೆಂಕಟೇಶ್ವರ ಹುಟ್ಟಿದ ಸ್ಥಳ ಇದೆ. ಅದು ಹೊಲ ಇದೆ ಅಲ್ಲ ಸರ್, ಭತ್ತ ಬೆಳೆಯೋ ಹೊಲ, ಎಷ್ಟು ಎಕರೆ ಇದೆ ಸರ್? ಎಕರೆ ಇಲ್ಲ ಮೇಡಮ್, ಸ್ವಲ್ಪ ಸ್ವಲ್ಪ ಇದೆ ಮೇಡಮ್. ಎಷ್ಟು ಚೀಲ ಭತ್ತ ಭತ್ತ ಬೆಳೆಯುತ್ತೆ ಸರ್? ಚೆನ್ನ ಮಾಡಿದ್ರೆ 3-4 ಚೀಲ ಆಗುತ್ತೆ. ಅದಕ್ಕೆ ಏನು ಬಿತ್ತದಿಲ್ಲ ಏನೂ ಇಲ್ಲ? ಇಲ್ಲ ಇಲ್ಲ ಸರ್, ಏನು ಬಿತ್ತದಿಲ್ಲ, ಏನು ಸರ್, ತಾನೇ ತಾನೇ ಆಗುತ್ತೆ ಸರ್. ನಮ್ದು ಏನೇನು ಕೆಲಸ ಅಲ್ಲಿ ಹೋಗಿ ಕಟಾವು ಮಾಡೋ ಮಿಷಿಟ್ಟೆ ಕೆಲಸ ಇಲ್ಲ. ಅಂದ್ರೆ ಬಾಲಾಜಿ ಚಿಕ್ಕ ವಯಸ್ಸಲ್ಲಿ ಹುಟ್ಟಿಸ್ತಾರೆ, ಉದ್ಭವ ಹುಟ್ಟಿಸ್ತಾರೆ ಮೇಡಮ್. ಮೂರ್ತಿ ಏನ್ ಸ್ಥಾಪನೆ ಮಾಡಿಲ್ಲ, ಉದ್ಭವ ಆಗಿದೆ. ಗುಲ್ಬರ್ಗಾ ಎಷ್ಟು ದೂರ ಇದೆ ಸರ್? ಇದು ಮೇಡಮ್ 50 ಕಿಲೋಮೀಟರ್ ಆಗ್ತದೆ. ಗುಲ್ಬರ್ಗಾ 50 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಮತ್ತೆ ಶಾರ್ಟ್ ಕಟ್ ಮಧ್ಯ ಲೋಡ್ ಆದ್ರೆ 30 ಕಿಲೋಮೀಟರ್. ಗುಲ್ಬರ್ಗಾ ಶಾರ್ಟ್ ಕಟ್ ಬಂದ್ರೆ 30 ಕಿಲೋಮೀಟರ್. ಮೂರು ಚೀಲ ಇಲ್ಲ ಮತ್ತ ಅಲ್ಲಿ ವೈಕುಂಠ ಏಕಾದಶಿ ದಿನ ಇಲ್ಲಿ ದ್ವಾದಶಿ ದಿನ ಪ್ರಸಾದ ಇಲ್ಲಿ ತಿನ್ಸೋದು, ದ್ವಾದಶಿ ದಿನ ಪ್ರಸಾದ ಅದರದ್ದೇ ಮೇಡಮ್. ತುಂಬಾ ಜನ ಬರ್ತಾರೆ ಸರ್? ಹಾ ಸರ್, ಬಹಳ ಜನ ಬರ್ತಾರೆ. ನಾವು ಏನ್ ಮಾಡ್ಕೊಂಡಿದ್ದಲ್ಲ ಸಕ್ಸಸ್. ಥ್ಯಾಂಕ್ ಯು ಸರ್. ಬಂದ್ಮೇಲೆ ಹಾಕ್ಬೇಕು, ಹಂಗೆ ಹಾಕ್ಬಾರ್ದು. ಬರ್ತಾವ 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 ಶಾ.
ನೀವು ಓಡಾಡ್ಲಿಕ್ಕೆ ಅತ್ರ ಅಂದ್ರೆ ಬರಲ್ಲ ಅವು ಹಾಕಿ ಅದ ಆಕ್ಷನ್ ಹೆಂಗ ನೀ ಹೆಂಗ ಬಟ್ಲಾರ್ದ ಹಾಕದ ಇರ್ತದ अंदर कौन सा देव देव है अग्निजी देवता होम होता है उधर अंदर होम होता है क्या हाँ 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 ले लो यहाँ से ले लो एक ही बात है अग्निजी उतर रहती है वो दीप जलाते क्या हाँ दीप जलता हाँ हाँ हाँ